ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬಾ ಬೆಳೆದು ನಿಂತಿದೆ ಆದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಜನ ಗೆ ಬರ್ತಾ ಇಲ್ಲ ಥಿಯೇಟರ್ ಬಂದು ನೋಡೋದಕ್ಕೆ ಮನ್ಸು ಮಾಡ್ತಿಲ್ಲ ಒಂದಷ್ಟು ಜನ ಸುಳ್ಳು ಸರ್ ಕನ್ನಡ ಇಂಡಸ್ಟ್ರಿ ಬೆಳೆದಿದೆ ಅದು ಅದು ಡೌಗ್ ಮಾತು ದಯವಿಟ್ಟು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಳಿ ಯಾವ್ದೋ ಒಂದು ಸಿನಿಮಾ ಇದ್ರೆ ಚಿತ್ರರಂಗ ಅಲ್ಲ ಇನ್ನು ಐನೂರು ಸಿನಿಮಾ ಇದೆಯಲ್ಲ ಚಿಕ್ಕ ಚಿಕ್ಕ ಸಿನ್ಮಾ ಸತ್ತೋಗ್ತವೆ ಚಿಕ್ಕ ಚಿಕ್ಕ ಅವ್ರನ್ನ ಬೆಳೆಸಿ ಅವ್ರು ಬೇಕು ಈಗ ಒಂದ್ ಸಿನಿಮಾ ವರ್ಷಕ್ಕೆ ಎರಡು ವರ್ಷಕ್ಕೊಂದ್ ಸಿನಿಮಾನು ಒಂದೊಂದು ವರ್ಷಕ್ಕೊಂದ್ ಸಿನಿಮಾ ಬರ್ತದೆ ಇನ್ನು ಇನ್ನೂರ್ ಮುನ್ನೂರು ಸಿನಿಮಾ ಪ್ರತಿ ವರ್ಷ ಚಿಕ್ಕವ್ರ್ ನಡೆಯುತ್ತೆ ಆ ಚಿಕ್ಕವ್ರ್ ನಡದ್ ಉದ್ಯಮ ನಡೆಯೋದು ಚಿಕ್ಕ ಚಿಕ್ಕವ್ರು ಊಟ ಮಾಡೋದು ಅವ್ರಿಗೆ ಈಸಿಯಾಗಿ ಥಿಯೇಟರ್ ಸಿಗ್ಬೇಕು ಈಸಿಯಾಗಿ ಬಿಸ್ನೆಸ್ ಆಗ್ಬೇಕು ಚಿಕ್ಕವ್ರ ಉಳ್ಕೊಳ್ಳಿ ಎಲ್ಲಾ ದೊಡ್ಡ ಚಿಕ್ಕವ್ರ ಏನ್ ಮಾಡೋದು ಟಿವಿ ಎಲ್ಲೋ ಒಂದ್ ಫಂಡ್ ಅಂತ ಇರುತ್ತೆ ಒಂದಕ್ ದೊಡ್ದಕ್ ಅವ್ರ ಬಾಯಿಗೆ ಸುರಿದ್ಬಿಡ್ತಾರೆ ಆ ತಿಮಿಂಗಿಲಾ ಬಾಯ್ಗೆ ಮಿಕ್ಕಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ ಅವ್ರ ಹಿಂಗ್ ಬದುಕ್ತಾರೆ ಯೋಚನೆ ಮಾಡಿ ಆಗೋಗಿದೆ ನಿಮ್ದು ಅರ್ಥ ಆಗ್ತಾನೆ ಈಗ ಸುಮ್ನೆ ಒಂದ ಇಪ್ಪತ್ತೈದು ಮೂವತ್ತು ನಲ್ವತ್ತು ಕೋಟಿ ಏನೋ ಒಂದು ಬಜೆಟ್ ಅಂತ ಚಾನಲ್ ಪಾಪ ಅಲ್ಲಿಂದ ಅಲರ್ಟ್ ಆಗಿರುತ್ತೆ ಸಿಂಹ ಪಾಲು ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಒಂದೇ ಸಿನಿಮಾ ಕೊಟ್ಟರೆ ಮಿಕ್ತವ್ರ ಕತ್ತೆ ಕಾಯ್ದ ಹೇಳಿ ಮಿಕ್ಕದ ಸಿನಿಮಾ ಪ್ರೊಡಕ್ಷನ್ ಹೌಸ್ ಅಲ್ವಾ ಅವನು ಪಾಪ ಇಲ್ಲಿಂದ ತಂದಿರ್ತಾನಲ್ವ ಹಾಗಂತ ನಾನು ಬೇರೆಯವ್ರಿಗೆ ಹೇಳ್ತಾ ಇಲ್ಲ ಒಳ್ಳೆ ಫಂಡ್ ನೀವು ತೊಗೊಂಬನ್ನಿ ಅಂಡ್ ಏನಿಗೆ ಅಂದ್ರೆ ಒಬ್ಬನಿಗೆ ಒಬ್ಬನೇ ವಿಜೃಂಭಿಸೋದು ಆರೋಚಿಸೋದಲ್ಲ ಎಲ್ಲರೂ ಚೆನ್ನಾಗಿ ತಿನ್ಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಚಿತ್ರರಂಗದ ಎಲ್ಲರೂ ಬದುಕಲಿ ಎಲ್ಲರಿಗೂ ಸಮಾನಾಂತರವಾದ ಹಕ್ಕಿದೆ ಯಶೋಧ ಅವರೇ ಬದುಕೋಕೆ ನಿಮ್ ತಂದೆ ಮೊನ್ನೆ ವೇದಿಕೆ ಮೇಲೆ ಮಾತಾಡ್ತಿರೋ ನಾನೇ ಭಾವಗಳಾದೆ ಒಂದಷ್ಟು ಮಾತುಗಳು ತುಂಬಾ ಅರ್ಥಪೂರ್ಣವಾಗಿತ್ತು ನಿಮ್ಮ ತಂದೆ ಅವ್ರದ್ದು ನಿಜಕ್ಕೂ ಅವ್ರ ಸಪೋರ್ಟ್ ಇದೆಯಾ ಹೇಗೆ ಅಂತ ಹೇಳಿ ಅಂದ್ರೆ ಆಗಲ್ಲ ಆಗಲ್ಲ ಅಂದ್ರೆ ಅವ್ರ ಸಿನಿಮಾ ನೋಡ್ರಿ ನನಗೆ ಗೊತ್ತಿರೋ ಹಾಗೆ ಶಬ್ದ ವೇದಿ ನೋಡಿದ್ರು ಯಜಮಾನ ನೋಡಿದ್ರು ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಮಿಲನ ನೋಡಬೇಕು ಗ್ರಾಮ ದೇವತೆ ಅಂತ ಒಂದು ಸಿನಿಮಾ ಡಕೋಟಾ ಎಕ್ಸ್ಪ್ರೆಸ್ ಗೊತ್ತಿಲ್ಲ ನಂದು ಎಮ್ ಎಲ್ ಎ ಸಿನಿಮಾ ನೋಡಿದಾರೋ ಇಲ್ವ ಗೊತ್ತಿಲ್ಲ ನಂದು ತೋರಿಸೋ ಪ್ರಯತ್ನ ನೀವು ಮಾಡಲಿಲ್ವಾ ಅಪ್ಪಾ ಬಾಬ ನೋಡಿದ್ರೆ ಈ ಥರ ಬನ್ನಿ ಅಂತ ಅವರು ಊರಲ್ಲಿ ಕೆಲಸ ಇದೆಪ್ಪ ಅಪ್ಪ ಅವ್ರ ಆಫೀಸ್ ಗೌರ್ಮೆಂಟ್ ಜಾಬ್ ನಮ್ಮ ಡ್ಯಾಡಿಗೆ ಒಳ್ಳೆ ಸಂಬಳ ಇದೆ ಗೌರ್ಮೆಂಟ್ ಜಾಬ್ ಇದೆ ಊರಲ್ಲಿ ಈಗಲೂ ಕೃಷಿಕರವರು ಸೋ ನಂಗೆ ಸಿನಿಮಾ ಅಷ್ಟು ಅವ್ರಿಗೆ ಏನೋ ನಂಬಿಕೆ ಇದೆ ಅಂದರೆ ಅದು ಬಹಳ ದೊಡ್ಡವರು ಇರುವಂತಹ ಜಾಗ ತುಂಬಾ ದೊಡ್ಡವರು ನೀನು ಸೋತು ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗೋ ಬದಲು ಅದ್ ನಿನ್ಗೆ ಒಗ್ಲ ಅಂತ ಬಿಡಿಸ್ಬಿಡೋಣ ನಾವು ಅನ್ನೋದು ಅವ್ನಿಗೆ ಆಗ್ಲಿ ಅವ್ನಿಗೆ ಅವ್ರಿಗೆ ಅವ್ರ ಲೆಕ್ಕದಲ್ಲಿ ಏನಂದ್ರೆ ತುಂಬಾ ಏನೋ ಪ್ರಯತ್ನ ಮಾಡಿ ಸೋತದಾಗ ಅವನು ಏನಾರು ಗೆ ಹೋಗೋ ಬದಲು ಬೆಟರ್ ಅವನೇ ಕಿತ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ಲ ಬಿಡು ಬಿಟ್ಟು ನಾನು ಸ್ಟಾರೆ ಅಂತ ಅವ್ನು ಅನ್ಕೊಂಡು ಬೈಕೊಂಡ ನನ್ನನ್ ಬೈಕೊಂಡೆ ನಮ್ಮಲ್ಲಿ ಬಿದ್ದಿರ್ಲಿ ಅಂತ ಅವ್ರ ಲೆಕ್ಕಾಚಾರ ಓಕೆ ಅಮ್ಮ ಏನ್ ಹೇಳ್ತಾರ ನಿಮ್ಮ ಈ ಸಿನಿಮಾ ಜರ್ನಿ ಈಗಲೂ ನಮ್ಮಅಮ್ಮ ಐದ್ ಸಾವಿರ ರೂಪಾಯಿ ನಮ್ಮ ನಮ್ಮಅಮ್ಮನಿಗೆ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್ ಐದ್ ಸಾವಿರ ಅದ್ ಐದ್ ಸಾವಿರ ಅವ್ರಿಗೆ ಬೇಕು ಅಂತಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ನಮ್ಮಮ್ಮಿ ಎಂ ಎ ಮಾಡಿದ್ದಾರೆ ಐದ್ ಸಾವಿರ ರೂಪಾಯಿ ಯಾಕೆ ಹೋಗ್ತಾನೆ ಪ್ರೈಮರಿ ಸ್ಕೂಲ್ ಮಕ್ಳಿಗೆ ಖುಷಿ ಅವ್ರ ಪಾಠ ನೋಡಪ್ಪ ಇಬ್ರು ಮಕ್ಳು ನನ್ನ ಜೊತೆಲಿಲ್ಲ ನನ್ ಸಿನಿಮಾ ಅಂತ ಇನ್ನೊಬ್ಬ ಅವ್ನು ಹೊರಗಡೆ ವರ್ಕ್ ಮಾಡ್ತಾ ನಿಮ್ಮ ನಾನೊಬ್ಬಪ್ಪ ಇಬ್ಬರೇ ಇರಕ್ಕೆ ಬೇಜಾರಾಗುತ್ತೆ ಬೆಳಗಿನ ಸಂಜೆ ಜೊತೆ ಮಕ್ಳ ಜೊತೆ ಇದ್ದ ಬರಕ್ ನಾನ್ ಹೋಗ್ತೀನಪ್ಪ ನನ್ ಖುಷಿ ನೀನ್ ಕಿತ್ಕೊಂಬೇಡ ಅಂತ ಹೇಳ್ತಾರೆ ಬರಲಿ ನಾನು ಸುಮ್ಮನೆ